ಕೂಡಿ ಕೊಲೆ ಮಾಡಿದ ದರ್ಶನ್ ಗ್ಯಾಂಗ್ ನ ಮತ್ತೊಂದು ರಹಸ್ಯ ಬಯಲಾಗಿದೆ. ಕೊಲೆ ಕೇಸಲ್ಲಿ ಪ್ರದೋಷ್ ತಗ್ಲಾಕೊಂಡಿದ್ದು ಹೇಗ್ ಗೊತ್ತು? ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡಂತಹ ಪ್ರದೋಷ್ ಸಹ ಈಗ ಜೈಲಲ್ಲಿದ್ದಾನೆ. ಅವನ್ ತಗ್ಲಾಕೊಂಡಿದ್ದು ಹೇಗ್ ಗೊತ್ತ? ಪಾರ್ಟಿ ಮುಗಿಸಿ ಹೋಗಬೇಕಾದವನು ಶೆಡ್ ಗೆ ಹೋಗಿದ್ಯಾಕ್? ಚಿಕ್ಕಣ್ಣನಂತೆ ಮನೆಗೆ ಹೋಗ್ಬೇಕಾದವನು ಲಾಕ್ ಆಗಿದ್ ಹೇಗೆ? ಸ್ಟೋನಿ ಬ್ರೂಕ್ ನಲ್ಲಿ ಎಲ್ಲರ ಜೊತೆ ಪಾರ್ಟಿ ಮಾಡಿದ್ದ ಪ್ರದೋಷ್, ಪಾರ್ಟಿಯಲ್ಲಿ ಪ್ರದೋಷ್ ಗೆ ಕೊಲೆ ಬಗ್ಗೆ ದರ್ಶನ್ ಹೇಳಿರ್ಲಿಲ್ಲ. ಪಾರ್ಟಿ ಮುಗಿಸಿ ನಾನ್ ಬರ್ತೀನಿ ಬಾಸ್ ಅಂತ ಪ್ರದೋಷ ಹೇಳಿರೋದು. ಮನೆಗೆ ಹೋಗ್ಬೇಕಿದ್ದವನು ತಾನಾಗೆ ಬಂದು ಲಾಕ್ ಹಾಕಿದಾನೆ. ಮನೆಗೆ ಹೋಗು ಅಂತ ಹೇಳಿದ್ರು ಇಲ್ಲ ಬಾಸ್ ಅಂತ ಪ್ರದೋಷ್ ದರ್ಶನ್ ಹಿಂದೆನೆ ಹೋಗಿದಾನೆ. ಆಮೇಲೆ ಮನೆಗೆ ಹೋಗ್ತೀನಿ, ಈಗ ನಿಮ್ ಜೊತೆ ಬರ್ತೀನಿ, ನಮಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ನಟ ದರ್ಶನ್ ಹೇಳಿದ್ರು ಸಹ ಇಲ್ಲ ನಾನು ನಿಮ್ ಜೊತೆ ಬಂದು ಬಿಡ್ತೀನಿ ಅಂತ ಪ್ರದೋಷ್ ಜೊತೆಗೆ ಹೋಗಿದಾನೆ. ಕಿಡ್ನಾಪ್ ಬಗ್ಗೆ ಗೊತ್ತಿಲ್ಲದೆ ದರ್ಶನ್ ಕಾರನ್ನ ಹತ್ತಿದ್ದ ಪ್ರದೋಷ್. ಶೆಡ್ ಹೋದ ನಂತರ ಕಿಡ್ನಾಪ್ ವಿಚಾರ ಆಗ ಗೊತ್ತಾಗತ್ತೆ ಪ್ರದೋಷ್ ಗೆ. ಬಾಸ್ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ದ ಶೆಡ್ ಹೋಗಿ ಪ್ರದೋಷ್. ರೇಣುಕಾಸ್ವಾಮಿ ನೋಡಿ ಬಿಲ್ಡಪ್ ಕೊಟ್ಟಿದ್ದಾನೆ ಪ್ರದೋಷ್. ಕೊಲೆ ಬಳಿಕ ಶವ ಸಾಗಿಸುವ ಜವಾಬ್ದಾರಿಯನ್ನ ಸಹ ಪ್ರದೋಷ್ ಹೊತ್ಕೊಳ್ತಾನೆ. ನಾಲ್ಕು ಹುಡುಗರನ್ನ ಕರೆಸಿ ಶವ ವಿಲೇವಾರಿ ಮಾಡೋದಕ್ಕೆ ಪ್ಲಾನ್ ಮಾಡ್ದ. 30 ಲಕ್ಷ ಹಣ ಪಡೆದು ಹುಡುಗರನ್ನ ರೆಡಿ ಮಾಡಿದ್ದು ಪ್ರದೋಷ್. ಮಧ್ಯರಾತ್ರಿ ಬಿಳಿ ಸ್ಕಾರ್ಪಿಯೋ ಕಾರ್ ನಲ್ಲಿ ಶವ ಸಾಗಾಟ ಮಾಡಲಾಗುತ್ತೆ. ಒಂದ್ ಕಾರಲ್ಲಿ ಶವ, ಮತ್ತೊಂದ್ ಕಾರಲ್ಲಿ ಡಿ ಗ್ಯಾಂಗ್ ಇರುತ್ತೆ. ರಾಜಕಾಲುವೆ ಬಳಿ ಕಾರು ಫಾಲೋ ಮಾಡಿದ್ದ ಪ್ರದೋಷ್. ರೇಣುಕಾಸ್ವಾಮಿ ಮೊಬೈಲ್ ಎಸ್ದು ಬಂದಿದ್ದು ಸಹ ಪ್ರದೋಷ್. ಬಾಸ್ ಬಾಸ್ ಎನ್ನುತ್ತಲೆ ಈ ರೀತಿ ಆರೋಪಿ ಪ್ರದೋಷ್ ತಗ್ಲಾಕೊಂಡಿದ್ದಾನೆ. ಪಾರ್ಟಿ ಮುಗಿಸಿ ಮನೆಗೆ ಹೋಗಿದ್ರೆ ಪ್ರದೋಷ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಮನೆಗೆ ಹೋಗು ಅಂತ ಹೇಳಿದ್ರು ಇಲ್ಲ ನಾನ್ ನಿಮ್ ಜೊತೆನೆ ಬರ್ತೀನಿ ಬಾಸ್ ಬಾಸ್ ಅಂತ ಹೇಳಿ ಪಟ್ಟಣಗೆರೆ ಶೆಡ್ ವರ್ಗೂ ಹೋದ. ಅಲ್ಲಿ ಹೋದ ಮೇಲೆ ರೇಣುಕಾಸ್ವಾಮಿ ಕೊಲೆ ವಿಚಾರ ಗೊತ್ತಾಯ್ತು. ಆ ನಂತರ ಆ ಕೊಲೆಯನ್ನ ಮುಚ್ಚಾಕೋದಕ್ಕೆ ಸಹ ಈತ ಪ್ರಯತ್ನ ಪಟ್ಟಿದ್ದಾನೆ. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚೇತನ್. ಪ್ರದೋಷ್ ಕತೆ ನೋಡ್ತಾ ಇದ್ರೆ ಮನೆಗೆ ಹೋಗು ಅಂತ ಹೇಳಿದ್ರು ಹೋಗ್ದಾನೆ, ಅವನಾಗೆ ತಗ್ಲಾಕೊಂಡ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಹೇಗ್ ತಗ್ಲಾಕೊಂಡ ಹಾಗಾದ್ರೆ ಪ್ರದೋಷ್? ಪ್ರಗತಿ ಅಂದ್ರೆ ಪೊಲೀಸರ ತನಿಖೆ ವೇಳೆ ಈ ಒಂದು ಅಂಶ ಗೊತ್ತಾಗಿರುವಂತದ್ದು ಅಂದ್ರೆ ಅವತ್ತಿನ ದಿನ ಪಾರ್ಟಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ ನಲ್ಲಿ ಚಿಕ್ಕಣ್ಣ ಸೇರಿದಂತೆ ಹಲವು ನಟರು ಮತ್ತೆ ದರ್ಶನ್ನ ಆಪ್ತ ಗ್ಯಾಂಗ್ ಏನಿದೆ ಒಂದು ಪಾರ್ಟಿಯನ್ನ ಮಾಡಿರುತ್ತೆ. ಪಾರ್ಟಿ ಮಾಡಿ ನಟ ದರ್ಶನ್ ಹೊರಟಿರ್ತಾರೆ ಅಂದ್ರೆ ಕೆಲ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ತೀನಿ ನೀವು ಹೊರಡಿ ಅಂತ ಅಂದ್ಬಿಟ್ಟು ಪ್ರದೋಷ್ ಹೇಳಿರುವಂಥದ್ದು. ಆದ್ರೆ ಪ್ರದೋಷ್ ಇಲ್ಲ ಬಾಸ್ ನಾನು ಬರ್ತೀನಿ, ಏನು ಕೆಲಸ ನಾನು ಬರ್ತೀನಿ, ಯಾಕೆ ಟೆನ್ಷನಲ್ಲಿ ಇದ್ದೀರಾ ಅಂತ ಅಂದ್ಬಿಟ್ಟು ಆತನೇ ಹೋಗಿ ಇದೀಗ ಲಾಕ್ ಆಗಿರುವಂಥದ್ದು. ಅಂದರೆ ಶೆಡ್ಗೆ ಆತನನ್ನು ಕರ್ಕೊಂಡು ಹೋಗ್ತಾರೆ, ಮೊದಲೇಗೆ ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತಾನೆ. ಆನಂತರ ರೇಣುಕಾಸ್ವಾಮಿ ಯಾವಾಗ ಸಾವಿಗೀಡಾಗ್ತಾನೆ ಆತನನ್ನು ಸಾಕ್ಸೋದು, ಆತನ ಶವ ಸಾಕ್ಸೋದು ಕೂಡ ಇದೇ ಒಂದು ಪ್ರದೋಷ್ ಪ್ರದೋಷ್ ಗ್ಯಾಂಗು, ಮತ್ತು ಆತನ ಮೊಬೈಲನ್ನು ಕೂಡ ಎಸ್ತಿರುವಂಥದ್ದು ಇದೇ ಒಂದು ಪ್ರದೋಷ್ ಗ್ಯಾಂಗು. ಸುಮ್ಮನೆ ಅವತ್ತಿನ ದಿನ ಸ್ಟೋನಿ ಬ್ರೂಕ್ನಲ್ಲಿ ಕೇವಲ ಪಾರ್ಟಿಯನ್ನು ಮಾತ್ರ ಮಾಡಿಕೊಂಡು ಮನೆಗೆ ವಾಪಸ್ ಹೋಗಿದ್ರೆ ಪ್ರದೋಷ್ ಇವತ್ತು ಸೇಫ್ ಆಗಿರ್ತಿದ್ದ. ಆದರೆ ನಾನು ಬರ್ತೀನಿ ನಿಮ್ಮ ಜೊತೆ ಅಂತಂದ್ಬಿಟ್ಟು ಬಸ್ ಬರ್ತೀನಿ ಅಂತ ಆತನೇ ಹೋಗಿರುವಂಥದ್ದು, ಇದೀಗ ಆತನೇ ಹೋಗಿ ಲಾಕ್ ಆಗಿದ್ದಾನೆ. ಇದು ಒಂದು ಪೊಲೀಸರ ವಿಚಾರಣೆ ವೇಳೆ ಗೊತ್ತಾಗ್ತಿರುವಂತಹ ಅಂಶ. ಹೀಗಾಗಿ ಈ ಹಿಂದೆನೂ ಕೂಡ ಆ ವಿಚಾರ ಗೊತ್ತಿತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸ್ ಎನ್ಕ್ವೈರಿ ಮಾಡಿರುವಂಥದ್ದು. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿರುವಂತಹ ಯಾವುದೇ ವಿಚಾರ ಪ್ರದೋಷ್ಗೆ ಗೊತ್ತಿರೋದಿಲ್ಲ. ಪ್ರದೋಷ್ ಅವತ್ತಿನ ದಿನ ಪಾರ್ಟಿಗೆ ಮಾತ್ರ ಹೋಗಿರ್ತಾನೆ. ಪಾರ್ಟಿ ಮುಗಿಸಿ ದರ್ಶನ್ ಹೋಗುವಂಥ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೋಗ್ತಾನೆ, ಹೋಗಿ ಈ ರೀತಿ ಲಾಕ್ ಆಗ್ತಾನೆ. ಇಷ್ಟೆಲ್ಲ ಆಗಿರುವಂಥದ್ದು ಸದ್ಯಕ್ಕೆ ಪ್ರದೋಷ್ನ ಹೇಳಿಕೆಗಳನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಂಡು ಏನು ಇನ್ವೆಸ್ಟಿಗೇಷನ್ನನ್ನು ನಡೆಸ್ತಿರುವಂಥದ್ದು ಪ್ರಗತಿ. ಓಕೆ ಚೇತನ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡೋದಕ್ಕೆ ಮೋಟಿವ್ ಏನು ಅನ್ನೋದು ಸಹ ಈಗ ಬೇಕಾಗುತ್ತೆ, ಅದು ಸಹ ಪ್ರಮುಖವಾದಂತಹ ಸಾಕ್ಷಿ ಆಗುತ್ತೆ. ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೀಗ ಇನ್ಸ್ಟಾಗ್ರಾಮ್ ಟೆನ್ಷನ್ ಶುರುವಾಗಿದೆ. ಪೊಲೀಸರ ಪತ್ರಕ್ಕೆ ಇನ್ಸ್ಟಾಗ್ರಾಮ್ನಿಂದ ಇನ್ನೂ ಸಹ ಉತ್ತರ ಸಿಕ್ಕಿಲ್ಲ. ರೇಣುಕಾಸ್ವಾಮಿ ಕಳುಹಿಸಿದ ಮೆಸೇಜ್ಗೆ ಇನ್ನೂ ಸಾಕ್ಷಿ ಸಿಕ್ಕಿಲ್ಲ. ಮೆಸೇಜ್ ಬಗ್ಗೆ ಮಾಹಿತಿಯನ್ನ ಕೇಳಿ ಪೊಲೀಸರು ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದಿದ್ರು, ಆದ್ರೆ ಇದುವರೆಗೂ ಸಹ ಇನ್ಸ್ಟಾದಿಂದ ಉತ್ತರನೇ ಬಂದಿಲ್ಲ. ಹೀಗಾಗಿ ಪೊಲೀಸರಿಗೆ ಇದು ದೊಡ್ಡ ತಲೆನೋವಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಮೋಟಿವ್ ಏನು ಅಂತ ಗೊತ್ತಾಗಬೇಕು ಅಂದ್ರೆ ರೇಣುಕಾಸ್ವಾಮಿ ಏನ್ ಮೆಸೇಜ್ ಮಾಡಿದ್ದ ಅನ್ನೋದು ಗೊತ್ತಾಗಬೇಕು. ಆದ್ರೆ ಇನ್ಸ್ಟಾಗ್ರಾಮ್ ಆ ಬಗ್ಗೆ ಮಾಹಿತಿಯನ್ನು ಇನ್ನೂ ಸಹ ಕೊಟ್ಟಿಲ್ಲ. ಪೊಲೀಸರಿಗೆ ಯಾಕೆ ಹಾಗಾದ್ರೆ ಮಾಹಿತಿಯನ್ನ ಕೊಡ್ತಾ ಇಲ್ಲ ಇನ್ಸ್ಟಾಗ್ರಾಮ್? ಇನ್ಸ್ಟಾಗ್ರಾಮ್ ಕಂಡೀಷನ್ ಕೇಳಿರುವಂತಹ ಪೊಲೀಸರು ಸುಸ್ತಾಗಿದ್ದಾರೆ. ಯಾವ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ ಮಾಹಿತಿಯನ್ನ ನೀಡೋದಕ್ ಸಾಧ್ಯ? ಹಾಗಾದ್ರೆ ಒಂದು ದೇಶದ ಭದ್ರತಾ ವಿಚಾರದಲ್ಲಿ ಮಾತ್ರ ಮಾಹಿತಿಯನ್ನ ಕೊಡ್ತಾರೆ.
ಇನ್ಸ್ಟಾಗ್ರಾಮ್ ಐಡಿ ಬಳಸಿ ಪ್ರಾಣ ಬೆದರಿಕೆ ಹಾಕಿದಾಗ ಮಾತ್ರ ಮಾಹಿತಿ ಕೊಡಲಾಗುತ್ತೆ. ಮೂರನೇದು, ಭಯೋತ್ಪಾದಕ ಚಟುವಟಿಕೆಗಾಗಿ ಇನ್ಸ್ಟಾಗ್ರಾಮ್ ಬಳಸಿದಾಗ ಮಾತ್ರ ಯಾರು ಬಳಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡೋದಕ್ಕೆ ಸಾಧ್ಯ. ಈ ಮೂರು ವಿಚಾರಗಳಲ್ಲಿ ಮಾತ್ರ ಇನ್ಸ್ಟಾಗ್ರಾಮ್ ಮಾಹಿತಿಯನ್ನ ನೀಡುತ್ತಂತೆ. ಇಂಟರ್ಪೋಲ್ ಮೂಲಕ ಈಗ ಮಾಹಿತಿಯನ್ನ ಪಡಿಬೇಕು. ಸಿಐಡಿಗೆ ಪತ್ರ ಬರೆದು ಸಿಐಡಿಯಿಂದ ಇಂಟರ್ಪೋಲ್ಗೆ ಪತ್ರ ಬರಿಬೇಕಾಗತ್ತೆ. ಇನ್ಸ್ಟಾಗ್ರಾಮ್ ನಿಂದ ಮಾಹಿತಿಯನ್ನ ಪೊಲೀಸರು ಪಡಿಬೇಕು ಈಗ ಅಂತ ಹೇಳಿದ್ರೆ ಹರಸಾಹಸವನ್ನೇ ಪಡಬೇಕು. ಮೂರು ಪ್ರಮುಖವಾದಂತಹ ಕಂಡೀಷನ್ ನೋಡಿ ಈಗ ಪೊಲೀಸರೇ ಸುಸ್ತಾಗಿದ್ದಾರೆ. ಮೂರು ಸಂದರ್ಭದಲ್ಲಿ ಮಾತ್ರ ಇನ್ಸ್ಟಾಗ್ರಾಮ್ ನಿಂದ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಒಂದು ದೇಶದ ಭದ್ರತಾ ವಿಚಾರದಲ್ಲಿ ಮಾತ್ರ ಮಾಹಿತಿ ಕೊಡ್ತಾರೆ, ಇಲ್ಲ ಪ್ರಾಣ ಬೆದರಿಕೆ ಹಾಕಿದಾಗ ಭಯೋತ್ಪಾದಕ ಚಟುವಟಿಕೆ ನಡೆದಿದೆ ಅನ್ನುವಂತಹ ಮಾಹಿತಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೇಳಿದಾಗ ಮಾತ್ರ ಇನ್ಸ್ಟಾಗ್ರಾಮ್ ನಿಂದ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಕೊಡೋಕ್ ಸಾಧ್ಯ. ಇದಕ್ಕೆಲ್ಲ ಕೊಡೋಕ್ ಆಗಲ್ವಂತೆ. ಹಾಗಾಗಿ ಈಗ ಇಂಟರ್ಪೋಲ್ ಮೂಲಕ ಪೊಲೀಸರು ಮಾಹಿತಿಯನ್ನ ಪಡೆದುಕೊಳ್ಬೇಕಾಗತ್ತೆ. ಸಿಐಡಿಗೆ ಪತ್ರ ಬರೆದು ಸಿಐಡಿಯಿಂದ ಇಂಟರ್ಪೋಲ್ಗೆ ಪತ್ರ, ಇಂಟರ್ಪೋಲ್ಗೆ ಪತ್ರ ಬರೆದು ಮಾಹಿತಿಯನ್ನ ಕಲೆ ಹಾಕಬೇಕು. ಈ ಪ್ರಕ್ರಿಯೆಯಿಂದ ಮಾಹಿತಿ ಬರೋದಕ್ಕೆ ಕನಿಷ್ಠ ಅಂತ ಹೇಳಿದ್ರು 6 ತಿಂಗಳು ಬೇಕು ಇನ್ಸ್ಟಾಗ್ರಾಮ್ ಮೂಲಕ ಮಾಹಿತಿಯನ್ನ ಪಡೆಯೋದು. ಹೀಗಾಗಿ ಕಾಕಿಗೆ ಕಷ್ಟ ಆಗಿದೆ. ಪೊಲೀಸರೇನು ನೇರವಾಗಿ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದ್ರು, ನಮಗೆ ಈ ರೀತಿಯಾಗಿ ಮಾಹಿತಿ ಬೇಕಾಗಿದೆ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಂತ. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಅದರೇ ಆದಂತಹ ಕೆಲವೊಂದಿಷ್ಟು ನಿಯಮ ಇದೆ, ಇಂತಹ ಸಂದರ್ಭದಲ್ಲಿ ಮಾತ್ರ ಮಾಹಿತಿ ಕೊಡಬೇಕು ಅನ್ನುವಂತಹ ನಿಯಮ ಇದೆ. ಹಾಗಾಗಿ ಇನ್ನೂ ಸಹ ಈ ಕೊಲೆ ಕೇಸ್ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಮೆಸೇಜ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಇನ್ಸ್ಟಾಗ್ರಾಮ್ ಕೊಟ್ಟಿಲ್ಲ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನೇರ ಸಂಪರ್ಕದಲ್ಲಿದ್ದಾರೆ ಚೇತನ್. ಈಗ ರೇಣುಕಾಸ್ವಾಮಿ ಕೊಲೆಗೆ ಮೋಟಿವ್ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ಏನ್ ಮೆಸೇಜ್ ಮಾಡಿದ್ದ ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ನೋದು ಗೊತ್ತಾಗಬೇಕಾದ್ರೆ ಆ ಮಾಹಿತಿಯನ್ನ ಪಡೆಯೋದೇ ಈಗ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ, ಇವಾಗ ಆಲ್ರೆಡಿ ಪ್ರಗತಿ ಈ ಮೆಸೇಜ್ ನ ಮತ್ತೆ ರಿಟ್ರೀವ್ ಮಾಡೋ ಕುರಿತಂತೆ ಇನ್ಸ್ಟಾಗ್ರಾಮ್ಗೆ ಒಂದು ಪೊಲೀಸರು ಪತ್ರವನ್ನು ಕೂಡ ಬರೆದಿರುವಂತದ್ದು. ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಈ ಒಂದು ಮೆಸೇಜೇ ಒಂದು ಈ ಒಂದು ಹತ್ಯೆಗೆ ಮೂಲ ಕಾರಣ. ಹೀಗಾಗಿ ನಮ್ಗೆ ಆ ಮೆಸೇಜ್ ಏನಿದೆ ಅನ್ನೋದು ಬೇಕಾಗುತ್ತೆ. ಆರೋಪಿಗಳು ಎಲ್ಲರೂ ಕೂಡ ಆ ಮೆಸೇಜ್ ಅನ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಮ್ಗೆ ಆ ಒಂದು ಸಂದೇಶನ ರಿಟ್ರೀವ್ ಮಾಡಿಕೊಡಿ ಅಂತನ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಒಂದು ಪತ್ರವನ್ನ ಬರೆದಿರುವಂತ ಅದು. ಆದ್ರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಸಮಂಜಸವಾದಂತಹ ಸೂಕ್ತವಾದಂತಹ ಉತ್ತರ ಇನ್ಸ್ಟಾಗ್ರಾಮ್ ವತಿಯಿಂದ ಬಂದಿಲ್ಲ. ಹೀಗಾಗಿನೇ ಮುಂದೆ ಪೊಲೀಸರು ಏನ್ ಮಾಡ್ಬೇಕು ಅನ್ನೋದನ್ನ ಕಾದ್ ನೋಡ್ತಾರೆ. ಯಾಕಂದ್ರೆ ಯಾಕಾಗಿ ಇದು ಒಂದಷ್ಟು ರೀಸನ್ಸ್ ಅನ್ನು ಕೂಡ ಇನ್ಸ್ಟಾಗ್ರಾಮ್ ಕೊಟ್ಟಿರುವಂತದ್ದು. ಯಾವುದೇ ಹತ್ಯೆ ನಡೆದ ಇದು ಅಂದ್ರೆ ದೇಶದ ಒಂದು ಭದ್ರತೆ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಆದಾಗ ಮತ್ತೆ ಇನ್ನಿತರ ಕೆಲ ಸೂಕ್ಷ್ಮ ವಿಚಾರಗಳಲ್ಲಿ ಇದ್ದಾಗ ಮಾತ್ರ ನಾವು ಈ ರೀತಿಯಾದಂತಹ ಒಂದು ಮೆಸೇಜ್ಗಳನ್ನ ಏನು ಇಬ್ಬರ ನಡುವೆ ನಡೆದಿರುವಂತಹ ಕಾನ್ವರ್ಸೇಷನ್ ಅನ್ನ ಕೊಡ್ತೀವಿ. ಹೀಗಾಗಿ ಇದು ಕೊಡೋದಕ್ಕಾಗಲ್ಲ ಅನ್ನೋ ಒಂದು ರಿಪ್ಲೈಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿನೇ ಇದು ಇನ್ನು ನೆಕ್ಸ್ಟ್ ಪೊಲೀಸರ ಮುಂದೆ ಯಾವ ರೀತಿ ಪಾಸಿಬಿಲಿಟೀಸ್ ಇದೆ ಅನ್ನೋದನ್ನ ನಾವು ನೋಡೋದೆ. ಸಿ ಐ ಡಿ ಮುಖಾಂತರ ಇಂಟರ್ಪೋಲ್ ಅನ್ನ ಸಂಪರ್ಕಿಸಿ ಅಲ್ಲಿಂದ ಒಂದು ಲೆಟ್ರು ಕಳಿಸ್ಬೇಕಾಗತ್ತೆ, ಬರಿಬೇಕಾಗತ್ತೆ. ಹೀಗಾಗಿ ಈ ಒಂದು ಪ್ರಕ್ರಿಯೆ ಆಗೋದಕ್ಕೆ ಸುಮಾರು 6 ತಿಂಗಳಾದ್ರೂ ಹಿಡಿಯುತ್ತೆ. ಅಂದ್ರೆ ಇಲ್ಲಿನ ಪೊಲೀಸರು ಸಿ ಐ ಡಿ ಮುಖಾಂತರ ಕೇಂದ್ರ ತನಿಖಾ ಸಂಸ್ಥೆಗಳ ಒಂದು ಮನವಿಯನ್ನ ಮಾಡಬೇಕು, ಅವರು ಆನಂತರ ಅದನ್ನ ಪರಿಶೀಲನೆ ಮಾಡಬೇಕು, ಪ್ರಾಪರ್ ಆಗಿ ಒಂದು ಎಲ್ಲ ಒಂದು ಚೆಕ್ ಮಾಡಬೇಕು, ಅವರು ನೆಕ್ಸ್ಟ್ ಆ ಲೆಟರ್ ಅನ್ನ ಬರಬೇಕು. ಇದು ಲಾಂಗ್ ಪ್ರೊಸೀಜರ್ ಆಗುತ್ತೆ. ಹೀಗಾಗಿ ಸದ್ಯಕ್ಕೆ ಇಡೀ ಹತ್ಯೆಗೆ ಕಾರಣ ಆಗಿರುವಂತಹ ಆ ಮೆಸೇಜ್ ಏನಿದೆ ಅನ್ನೋದು ಕೂಡ ಇದುವರೆಗೂ ಕೂಡ ಪೊಲೀಸರಿಗೆ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಗೊತ್ತಾಗ್ತಿಲ್ಲ. ಅಂದ್ರೆ ಆರೋಪಿಗಳು ಹೇಳಿಕೆಯನ್ನ ಆಧರಿಸಿ ಮಾತ್ರ ಇದೀಗ ಇನ್ವೆಸ್ಟಿಗೇಷನ್ ಆಗಿರುವಂಥದ್ದು. ಎಕ್ಸಾಕ್ಟ್ ಆಗಿ ಏನ್ ಫೋಟೋ ಕಳಿಸಿದ್ದ, ಏನ್ ಮೆಸೇಜ್ ಕಳಿಸಿದ್ದ ಏನು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಮೆಸೇಜ್ ಸಾಕ್ಷ್ಯ ಈ ಒಂದು ಪ್ರಕರಣದಲ್ಲಿ ಇನ್ನೂ ಲಭ್ಯ ಆಗಿಲ್ಲ. ಪ್ರಗತಿ, ಥ್ಯಾಂಕ್ ಯು ಚೇತನ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.